ಶುಭಾಶಯನ್ನು ನಮ್ಮ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ಸರ್ವರಿಗೂ ಸಲ್ಲಿಸಲು ಇಚ್ಛಿಸ್ತೇನೆ. ಜಿಲ್ಲಾ ಆಡಳಿತ, ಜಿಲ್ಲಾ ಇಲಾಖೆ, ವಾರ್ತಾ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ನಾನು ಇವತ್ತು ಅಭಿನಂದಿಸುವಂಥದ್ದು. ಪ್ರಪ್ರಥಮ ಬಾರಿಗೆ ಅತ್ಯುತ್ತಮವಾಗಿ ಜಿಲ್ಲಾ ಮಟ್ಟದಲ್ಲಿ ಬಹುಶಃ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಆಚರಣೆಯನ್ನು ಎಲ್ಲರೂ ಸೇರಿಕೊಂಡು ಒಂದು ಮಾದರಿಯ ಕಾರ್ಯಕರ್ತ ಇವತ್ತು ಪ್ರಾರಂಭವಾಗಿದೆ. ಈ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಮುಂದಿನ ವರ್ಷಗಳಿಂದ ಇನ್ನಷ್ಟು ವಿಜೃಂಭಣೆಯಾಗಿ ಸರ್ವರು ಸೇರಿಸಿಕೊಂಡು ಅತ್ಯುತ್ತಮವಾದ ಕಾರ್ಯಕ್ರಮವಾಗಿ ಮುಂದಿನ ಪರಿವರ್ತನೆ ಆಗಲಿ ಅನ್ನೋ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಭಾರತ ದೇಶದ ಪ್ರತಿಯೊಬ್ಬರು ಕೂಡ, ಭಾರತ ದೇಶದ ಪ್ರತಿಯೊಂದು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಪ್ರತಿಯೊಬ್ಬರು ಕೂಡ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡು ತಮ್ಮನ್ನು ತಮ್ಮನ್ನು ಮೈಗೂಡಿಸಿಕೊಳ್ಳುವಂಥ ಒಂದು ವಿಶೇಷವಾದ ಆ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಬರಬೇಕು ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ವಿಶ್ವದಲ್ಲಿ ಗಾಂಧಿ ಅಂದರೆ ಭಾರತದ ಗಾಂಧೀಜಿ ಎಂಬ ಒಂದು ಸ್ಪಷ್ಟವಾದ ಒಂದು ಸಂದೇಶ ವಿಶ್ವದಲ್ಲಿ ಕೂಡ ಇದೆ. ಬಹುಶಃ ಭಾರತ ದೇಶದ ಯಾರು ಕೂಡ ಇವತ್ತು ವಿಶ್ವದ ಬೇರೆ ಬೇರೆ ದೇಶಕ್ಕೆ ಹೋದಾಗ ಗಾಂಧಿ ಬಹುಶಃ ಅವರು ಗಾಂಧಿ ಅನ್ನೋಂಥ ಒಂದು ಫಿಲಾಸಫಿ ಅಂತ ನೋಡಿಕೊಂಡು ವಿಚಾರಗಳು ಇರುತ್ತಿದೆ. ಆದ ಕಾರಣ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಭಾರತ ದೇಶದ ಸರ್ವರ ಕೂಡ ಜವಾಬ್ದಾರಿ ನಾನು ಹೇಳಿಕ್ಕೆ ನಾನು ಇಚ್ಛಿಸುವಂಥದ್ದು. ಅವತ್ತಿನ ಕಾಲದಲ್ಲಿ ವಿಶ್ವಕ್ಕೆ ಇವತ್ತು ಏನಾದೊಂದು ಸಂದೇಶವನ್ನು ಕೊಟ್ಟು ಅಹಿಂಸದ ಮೂಲಕ ನಮಗೆ ಆಗುವಂಥ ಕಷ್ಟಗಳನ್ನು ದೂರ ಮಾಡಲಿಕ್ಕೆ, ನಮಗೆ ಆಗುವಂಥ ಅನ್ಯಾಯದ ವಿರುದ್ಧ ನ್ಯಾಯ ಸಿಗಲಿಗೆ, ನಮ್ಮಲ್ಲಿರುವಂತಹ ಒಂದು ಬಂಧನಗೊಳಪಟ್ಟನ್ನು ಬಿಡಿಸುವಂಥ ಒಂದು ಶಕ್ತಿ ಅಹಿಂಸೆ ಮೂಲಕ ಇದೆ ಅಂತೇಳಿ ವಿಶ್ವಕ್ಕೆ ಸಂದೇಶ ಕೊಟ್ಟದ್ದು ಯಾರಂತ ಹೇಳಿದರೆ ಭಾರತದ ಬಹುಶಃ ಮಣ್ಣಿನ ಮಗನಾಗಿ ಬಹುಶಃ ಹೆಮ್ಮೆಯಾಗಿ ಮಹಾತ್ಮ ಗಾಂಧೀಜಿ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು. ತದನಂತರ ಇವತ್ತು ಬೇರೆ ಬೇರೆ ದೇಶದವರನ್ನು ಪಾಲಿಸಿಕೊಂಡು ಬರುವಂಥ ವಿಚಾರ ಇವತ್ತಾಗಿ, ತದನಂತರ ಬೇರೆ ಬೇರೆ ಅಹಿಂಸೆಯನ್ನು ಬಿಟ್ಟು ಅಹಿಂಸೆ ಮೂಲಕ ಇವತ್ತು ಬರಬೇಕಂತ ಹೇಳಿ ಎಲ್ಲ ಹೋರಾಟಕ್ಕೆ ಅದರ ಮುಖಾಂತರ ಚಾಲನೆ ಸಿಕ್ಕುವಂಥ ಅವಕಾಶ ಇರ್ತಾಯಿದೆ. ಬಹುಶಃ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವ, ಅವರ ಮೌಲ್ಯದಾರ್ಥರ ಜೀವನ, ಬಹುಶಃ ಅವರ ಅರ್ಥಗರ್ಭಿತವಾದ ಚಿಂತನೆ, ಭವಿಷ್ಯದ ದಿನಗಳಲ್ಲಿ ಭಾರತ ಹೇಗಿರಬೇಕು ಮತ್ತು ಸಮಾಜ ಹೇಗಿರಬೇಕಂತೇಳಿ ಅದು ವಿಶ್ವಕ್ಕೆ ಮಾಡಿದಂಥ ಒಂದು ಕೊಡುಗೆ ಬಯಸುವಂಥದ್ದು. ಬಹುಶಃ ಪ್ರೀತಿ, ವಿಶ್ವಾಸ, ಸೋದರತೆ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಬಹುಶಃ ಮುಂದೆ ಹೋಗುವಂಥ ಒಂದು ಅವಕಾಶ, ಆದಂಥ ಅವಮಾನವನ್ನು ಸಹಿಸಿಕೊಂಡು ಈ ಅವಮಾನಕ್ಕೆ ತಕ್ಕದಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಮನೋಭಾವ ಮತ್ತು ವ್ಯಕ್ತಿತ್ವ, ಬಹುಶಃ ಅದು ಮಾಡಿದ ತಪ್ಪಿಗೆ ಆ ತಪ್ಪನ್ನು ಅಳೆತುಕೊಂಡು ಬಹುಶಃ ನಮ್ಮನ್ನು ಕ್ಷಮೆಯಾಚಿಸಿ ನನ್ನಿಂದ ನಾನು ತಿದ್ದುಪಡಿಸಿ ಸರಿಯಾದ ವ್ಯಕ್ತಿತ್ವ ಬರುವಂಥ ಒಂದು ಆಲೋಚನೆ ಇದೆಲ್ಲ ಕೂಡ ಬಹುಶಃ ಸೇರಿಸಿದರೆ ಅದು ಗಾಂಧಿಯವರ ಅದು ವಿಶೇಷವಾದ ವ್ಯಕ್ತಿತ್ವ ಇವತ್ತು ರೂಪಿಕೊಳ್ಳುತ್ತದೆ. ಅದಕ್ಕಾಗಿ ಬಹುಶಃ ಎಲ್ಲ ಯುವ ಸಮುದಾಯ ಮತ್ತು ವಿದ್ಯಾರ್ಥಿ ಸಮುದಾಯ ಇವತ್ತು ಗಾಂಧೀಜಿಯವರ ತುರ್ತ ಆದರ್ಶಗಳನ್ನು ಪಾಲಿಸಿಕೊಂಡು ಅವಕಾಶ ಆಗಬೇಕು. ನಾನು ಎಲ್ಲ ನಮ್ಮ ಜನಪ್ರತಿನಿಧಿ ಹೇಳ್ತಾ ಇದ್ದೆ, ನಾನು ಕೂಡ ಅರ್ಧ ಮುಗಿದ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಕೂಡ ಆಗಿಲ್ಲ. ನಾನು ನನ್ನ ಎಲ್ಲ ಮಕ್ಕಳಿಗೆ ಹೇಳ್ತೇನೆ, ಇವತ್ತು ಅತ್ಯುತ್ತಮವಾದ ಸಾಮಾಜಿಕ ಬದ್ಧತೆಯ ಮತ್ತು ಸಾಮಾಜಿಕ ಚಿಂತನೆ ಇದ್ದುಕೊಂಡು ಸಮಾಜದ ಎಲ್ಲರ ವರ್ಗದ ಕೂಡ ಮೇಲಕ್ಕೆ ತರುವಂತಹ ಏನಾದರೂ ಇವತ್ತು ಆಲೋಚನೆ ಯಾವುದಾದ್ರೂ ವ್ಯಕ್ತಿತ್ವ ಮತ್ತು ವಿದ್ಯಾಸಮಗ ಇದ್ರೆ ನೀವು ಗಾಂಧಿಯ ಪುಸ್ತಕ, ಅಂಬೇಡ್ಕರ್ ಪುಸ್ತಕ, ಲೋಹಿಯ ಪುಸ್ತಕ ಬಹುಶಃ ಓದಿದಲ್ಲಿ ಬೇರೆ ನಿಮಗೆ ಯಾವುದು ಕೂಡ ಬೇಡ. ಬಹುಶಃ ಈ ಮೂರು ಪುಸ್ತಕವನ್ನು ಬಹುಶಃ ಗಾಂಧೀಜಿಯವರ ಪುಸ್ತಕ ಮುಂದಿಟ್ಟುಕೊಂಡು ಅದನ್ನು ಆತ್ಮದ ಕರೆಕ್ಟಾಗಿ ತಾವು ಓದಿದರೆ ಅತ್ಯಂತ ಸಾಮಾಜಿಕ ಬದ್ಧತೆಯ ವ್ಯಕ್ತಿತ್ವ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಸೋಷಲ್ ಜಸ್ಟಿಸ್ ಮತ್ತು ಸೋಷಲ್ ಇಂಜಿನಿಯರಿಂಗ್ ಮುಖಾಂತರ ಬರುವಂಥ ಎಲ್ಲ ಅವಕಾಶವನ್ನು ಕೊಡ್ತೇನೆ ನಾನು ಹೇಳಿಕ್ಕೆ ನಾನು ಇವತ್ತು ಬಯಸುವಂಥ